ಸೊ ಈಗ ದಾಳಿ ಮಾಡಿದವರು ಯಾರು? ಪೊಲೀಸರು ಅಂತ ಹೇಳ್ಕೊಂಡು ಬಂದಿರುವಂತಹ ಪೊಲೀಸರು. ಎಂಟು ಜನ ಪೊಲೀಸರ ತಂಡ ಬರ್ತಾರೆ, ನೋಟಿಸ್ ಕೇಳಿದ್ದಕ್ಕೆ ನೋಟಿಸ್ ಕೊಡೋದಿಲ್ಲ, ಲಿಖಿತ ರೂಪದಲ್ಲಿ ಲೆಟರ್ ಅನ್ನ ಬರೆದುಕೊಡ್ತಾರೆ. ಆ ಲೆಟರ್ ಅನ್ನ ಬರೆದುಕೊಟ್ಟು ದಾಳಿ ಶೋಧವನ್ನ ಮಾಡಿ ಮನೆಯವರ ಫೋನ್ ಕೂಡ ವಶಪಡಿಸಿಕೊಂಡು ಹೋಗಿದ್ದಾರೆ. ಇಲ್ಲ, ಅಲ್ಲಿ ನಮ್ದು ತಮಗೇನು ವಿನಂತಿ ಇದೆ ಅಂದ್ರೆ, ನಮ್ ತಾಯಿ ಹೇಳ್ತಾ ಇದ್ರು ಪ್ರತ್ಯಕ್ಷ ನೋಡಿದ್ರು ಪ್ರಮಾಣಿಸಿ ನೋಡಬೇಕಂತ. ಸೊ ಅವರು ಮೊದಲು ಪೊಲೀಸರು ಹೌದೋ ಅಲ್ಲೋ ಅನ್ನೋದನ್ನ ಅವರು ಐಡೆಂಟಿಟಿ ತೋರಿಸಲೇಬೇಕು. ಹಿಂಗ ಯಾರು ಪ್ರಜಾಪ್ರಭುತ್ವ ಇರುವಾಗ ಈ ರೀತಿ ಗುಂಡಾಗಿರಿ ಮಾಡೋದೇನದಲ್ಲ, ಇದು ಬಹಳ ಗಂಭೀರ ಬೆಳವಣಿಗೆ. ಇದನ್ನ ತಾವು ಗಂಭೀರವಾಗಿ ತಗೊಳ್ತಾ ಇದ್ರಿ, ತಮಗ ಹಾರ್ದಿಕ ಏನಂತಾರಲ್ಲ ಕಾಂಗ್ರ್ಯಾಚುಲೇಷನ್ಸ್. ಆದ್ರೆ ಅವರ ಐಡೆಂಟಿಟಿ ಸರಿಯಾಗಿ ನೋಡಿ, ಒಂದು ವೇಳೆ ಅದು ಐಡೆಂಟಿಟಿ ಸರಿ ಇರದಿದ್ರೆ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸರಿಗೆ, ಹೋಮ್ ಸೆಕ್ರೆಟರಿಗೆ ತಾವು ಕೂಡಲೇ ರೈಟಿಂಗ್ ಒಳಗೆ ಕಂಪ್ಲೇಂಟ್ ಕೊಡಬೇಕು. ಇವರು ಪೊಲೀಸರು ಅಂತ ಬಂದವರು ಪೊಲೀಸರು ಹೌದೋ ಅಲ್ಲೋ? ಯಾಕಂದ್ರೆ ನನಗೆ ಒಂದೊಂದು ಸಲ ಫೇಕ್ ಮಂದಿರು ಬಂದಾರೆ, ಇದನ್ನ ತೆಗೆದಾಗ ಓಡ್ ಹೋಗ್ತಾರೆ ಅವರು. ಸೊ ಇದು ಮೊದಲನೇದು ಕನ್ಫರ್ಮ್ ಮಾಡಿ. ಎರಡನೇದ್ ಏನಂದ್ರೆ, ನಾನು ತಮ್ಮ ಟಿವಿ ಏನೊಂದು ನಿಮ್ಮ ಓನರ್ ಶೆಟ್ಟಿ ಅವರು ಏನ್ ಮಾತಾಡಿದ್ರಲ್ಲ, ಅದನ್ನ ನಾನು ತುಂಬಾ ಅಪ್ರಿಶಿಯೇಟ್ ಮಾಡಿದ್ದೇನೆ. ಯಾಕಂದ್ರೆ ಅವ್ರು ಏನ್ ಹೇಳಿದ್ರಂದ್ರೆ, ಈ ಪ್ರಕಾರ ದಾಖಲಾತಿಗಳು ಬಂದಿವೆ, ನಾವು ಅನುಕೂಲ ಮಾಡಿದ್ದೇವೆ. ಅದಕ್ಕೆ ವಿಜಯೇಂದ್ರ ಸ್ಟುಡಿಯೋಕ್ಕೆ ಬಂದು ಅವ್ರದ್ದು ಏನು ಹೇಳುದಿದೆ ಹೇಳಿ, ನಾವು ನಿಮ್ಮನ್ನ ವೆಲ್ಕಮ್ ಮಾಡ್ತೇವೆ, ನೀವು ನಿಮ್ಮ ಹೇಳಿಕೆಯನ್ನು ಹೇಳಿ ಅಂತ ಅವ್ರೇನೊಂದು ಪ್ರಜಾಪ್ರಭುತ್ವದೊಳಗೆ ಜವಾಬ್ದಾರಿ ಮೀಡಿಯಾ ಏನ್ ಮಾಡ್ಬೇಕಲ್ಲ ಆ ಕೆಲಸವನ್ನ ಮಾಡಿದ್ದಾರೆ. ಅದರ ಬಗ್ಗೆ ಒಂದು ಅಪಾರ ಮೆಚ್ಚುಗೆ ಇದೆ. ಮತ್ತು ಯಾವುದೇ ಸರ್ಕಾರ ಇಂತ ಮಾಡಬಾರದಂತಹ ದುಸ್ಸಾಹಸ ಮಾಡಿದ್ರೆ ಇದು ಪ್ರಜಾಪ್ರಭುತ್ವಕ್ಕೆ ಕೊಡ್ಲಿ ಪೆಟ್ಟಾಗ್ತದೆ. ಯಾಕಂದ್ರೆ ನಮ್ಮ ಡೆಮಾಕ್ರಸಿಯ ನಾಲ್ಕು ಕಂಬಗಳೇನಿವೆ, ಅದರೊಳಗೆ ಮೀಡಿಯಾ ಒಂದಿದೆ. ನಮ್ಮ ಸ್ವತಂತ್ರ ಹೋರಾಟ, ಬೇರೆ ಯಾವುದೇ ದೇಶ ಸ್ವತಂತ್ರ ಹೋರಾಟ, ಸಮಾನತೆ ಹೋರಾಟ, ಮಹಿಳಾ ಹೋರಾಟ, ಮೀಡಿಯಾ ಒಂದು ಮಹತ್ವದ ಪಾತ್ರ ಮಾಡಿದೆ. ನೀವೇನ್ ಮಾಡ್ತಾ ಇದ್ದೀರಿ ಈ ಭ್ರಷ್ಟಾಚಾರವನ್ನು ಹೊರಗೆ ಎಳೆಯಲಿಕ್ಕೆ, ಮತ್ತು ತುಂಬಾ ನ್ಯಾಯಯುತವಾಗಿ ಅವರಿಗೆ ಸಮಾನ ಅವಕಾಶ ಕೊಟ್ಟು ಅವರಿಗೆ ಆಮಂತ್ರಣ ಮಾಡಿ ಏನ್ ಮಾಡ್ತಾ ಇದ್ದೀರಿ, ಇದು ನನಗೆ ತುಂಬಾ ಮೆಚ್ಚುಗೆ ಇದೆ. ಅದಕ್ಕೆ ನಾನೇನು ಹೇಳ್ತೀನಂದ್ರೆ, ತಾವು ತುಂಬಾ ಸೂಕ್ಷ್ಮತೆಯಿಂದ ಇವರು ರೇಡ್ ಮಾಡಿದವರು ಯಾರು, ಆಮೇಲೆ ಈಗ ಸಾಕಷ್ಟು ಟೆಕ್ನಿಕಲ್ ಮೆಕ್ಯಾನಿಸಮ್ ಇದೆ, ಫೋನ್ ಮಾಡಿದ್ರೆ ಅವನ್ನ ದಯವಿಟ್ಟು ರೆಕಾರ್ಡ್ ಮಾಡಿ, ಯಾಕಂದ್ರೆ ತಾವೇ ಅದ್ರೊಳಗೆ ಪರಿಣಿತರಿದ್ರಿ, ಮಾಡಿ ಮೊದಲು ಇವ್ರು ಯಾರು ಅನ್ನೋದನ್ನ ಐಡೆಂಟಿಟಿ ಮಾಡಿ. ಯಾಕಂದ್ರೆ ಅವರು ನಾಳೆ ಏನಾದ್ರೂ ಸ್ಟೇಟ್ಮೆಂಟ್ ಕೊಟ್ಬಿಟ್ರೆ ನಮ್ಗೆ ಅದಕ್ಕೇನು ಸಂಬಂಧ ಇಲ್ಲ ಅಂದಾಗ ನಿಮ್ಗೂ ಒಳ್ಳೇದಾಗುವುದಿಲ್ಲ, ನನಗೂ ಒಳ್ಳೇದಾಗುವುದಿಲ್ಲ. ಆದ್ರೆ ಅದು ಆಗಿದ್ರೆ ನೀವೀಗ ದೃಢೀಕರಿಸಿ ನಾನು ಮುಂದಿನ ಪ್ರತಿಕ್ರಿಯೆ ಹೇಳ್ತೇನೆ. ಸರ್, ಈಗ ಪೊಲೀಸ್ ಸ್ಟೇಷನ್ಗೆ ಕರೆದುಕೊಂಡು ಹೋಗಿದ್ದಾರೆ, ಅಲ್ಲಿ ಎನ್ಕ್ವೈರಿ ಅನ್ನುವಂತಹ ನಿಟ್ಟಿನಲ್ಲಿ ಈಗ ಕೂರಿಸ್ಕೊಂಡಿದ್ದಾರೆ. ಸೊ ಎನ್ಕ್ವೈರಿ ಮಾಡ್ತಾರೆ ನಿಜ, ಬಟ್ ಯಾವ ಕಾರಣಕ್ಕೆ ಅದು ಈ ಸುದ್ದಿಯೆಲ್ಲ ಪ್ರಸಾರ ಆದ ನಂತರದಲ್ಲಿ ಯಾವ್ದ್ಯಾವುದೋ ರೂಪದಲ್ಲಿ FIR ಹಾಕೋದಕ್ಕೆ ಪ್ರಯತ್ನ ಪಡ್ತಾರೆ, ಬೇರೆ ರೂಪದಲ್ಲಿ ಬೆದರಿಕೆಯ ಕರೆಗಳು ಕೂಡ ಬರುತ್ತೆ, ಆದರೆ ಈಗ ಫೈನಲ್ ಆಗಿ ಪೊಲೀಸರ ಮೂಲಕವೇ ಈಗ ನೇರಾನೇರವಾಗಿ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಕರ್ಕೊಂಡು ಎನ್ಕ್ವೈರಿ ಅನ್ನೋ ಕಾರಣವನ್ನು ಕೊಟ್ಟು ಕರೆದುಕೊಂಡು ಹೋಗಿದ್ದಾರೆ. ಸೊ ಇದು ಎಷ್ಟರ ಮಟ್ಟಿಗೆ ಸರಿ ಸರ್? ನಾವು ಹೇಳಿದ್ದು ಭ್ರಷ್ಟಾಚಾರವನ್ನು ಬಯಲಿಗೆಳೆದ್ವಿ, ಅದಾದ್ಮೇಲೆ ಸದನದಲ್ಲೂ ಕೂಡ ಚರ್ಚೆ ಆಗತ್ತೆ, ಇವರು ತನಿಖೆಗೆ ಘೋಷಿಸಬೇಕಾಗಿತ್ತು, ತನಿಖೆ ಮಾಡಬೇಕಾಗಿತ್ತು, ತಪ್ಪಿದ್ರೆ ಸಾಬೀತಾಗ್ತಿತ್ತ ಇಲ್ಲಾಂದ್ರೆ ಇಲ್ಲ, ಅದು ಬಿಟ್ಟು ಮಾಧ್ಯಮದ ಮೇಲೆ ಸೇಡ್ ತೀರಿಸ್ಕೊಳ್ಳೋದಕ್ಕೆ ಹೊರಟಿದ್ದಾರೆ. ನೋಡ್ರಿ, ವಿಪಕ್ಷಗಳಿಗೆ ಮಾತನಾಡುವ ಸ್ವಾತಂತ್ರ್ಯ ಇದೆ, ಅವ್ರೇನ್ ಚರ್ಚೆ ಮಾಡ್ತಾರೆ ಮಾಡ್ಲಿ. ಈ ಭ್ರಷ್ಟಾಚಾರವನ್ನ ಪೊಲಿಟಿಸೈಸ್ ಮಾಡೋದ್ರಿಂದ ಆ ಭ್ರಷ್ಟಾಚಾರ ಹೊರಗೆ ಬಂದು ಭ್ರಷ್ಟರಿಗೆ ಶಿಕ್ಷೆ ಆಗ್ತದಂತ ನನಗೇನು ವಿಶ್ವಾಸ ಇಲ್ಲ. ಯಾಕಂದ್ರೆ ಇವ್ರು ಯಾರು ಇವತ್ತು ಸದನದೊಳಗೆ ಮಾಡ್ತಾ ಇದಾರೆ, ಕಾಂಗ್ರೆಸ್ JDS, ಇವರ ಭ್ರಷ್ಟಾಚಾರ ಎಷ್ಟಿದೆ ಅನ್ನೋದು ನಿಮ್ಗೆಲ್ಲ ಗೊತ್ತಿದೆ. BJP ಅವ್ರದ್ದು ಎಷ್ಟು ಭ್ರಷ್ಟಾಚಾರ ಆಗಿದೆ, ಅವರು ಅಧಿಕಾರದಿಂದ ನಾಸಿಕ್ಗೇಡದಿಂದ ಕೆಳಗಿಳಿಗೆ ಬೇಕಾಯ್ತು 2013 ಒಳಗೆ. ಅದರೊಳಗೆ ಬಳ್ಳಾರಿಯ ಏನು ಇಲ್ಲಿಗಲ್ ಮೈನಿಂಗು, ನಾವೇನು ಹಲವಾರು ಕ್ಯಾಂಪೇನ್ ಮಾಡಿದೆವು, ಅದು ತನ್ನದೇ ಆದ ಒಂದು ವಿನಯದಿಂದ ಆದರೆ ಮಹತ್ವದ ಪಾತ್ರ ಮಾಡಿದೆ, ನಿಮಗೆಲ್ಲ ಗೊತ್ತಿದೆ. ಅದಕ್ಕೆ ನಾನೇನು ಹೇಳ್ತೀನಂದ್ರೆ, ನಾವು ಗಾಂಧೀಜಿಯವರ ಹಾಗೆ ಸತ್ಯವನ್ನ ಅಹಿಂಸೆಯಿಂದ ಕೇಂದ್ರವಾಗಿಟ್ಟುಕೊಂಡು ಹೋರಾಟ. ಈಗ ಎನ್ಕ್ವೈರಿಗೆ ಕರೆದ್ರು, ಕರೀಲಿ, ಏನ್ ಪ್ರಾಬ್ಲಮ್ ಇದೆ? ಪೊಲೀಸ್ ಸ್ಟೇಷನ್ದೊಳಗೆ ಅವ್ರು ಏನಾದರೂ ಮಾಡಬಾರ್ದು ಮಾಡಿದ್ರೆ ಮಾಡ್ತಾರೆ. ನೀವು ನಮ್ಮನ್ನ ಎನ್ಕ್ವೈರಿ ಕರೆದಿರಿ, ಎನ್ಕ್ವೈರಿ ಕರಿಬೇಕಾದ್ರೆ FIR ಆಗಿರ್ಬೇಕು, FIR ಆಗಿರ್ಬೇಕಾದ್ರೆ ಅದನ್ನು ಹೋಗಿ ಅವರು ನ್ಯಾಯಾಧೀಶರಿಗೆ ಕೊಡಬೇಕು, ನ್ಯಾಯಾಧೀಶರು
ಮುಂದಿನ ತನಿಖೆಯನ್ನ ಮಾಡಿ ಅಂತ ಕೊಡಬೇಕು. ಇವೆಲ್ಲ ನ್ಯಾಯದ ಪ್ರಕ್ರಿಯೆಗಳೇನದಲ್ಲ, ನಿಮ್ಮ ಎಂ ಡಿ ಅವರಿಗೆ ನಿಮ್ಮೆಲ್ಲರಿಗೂ ಬಹಳ ಮಹತ್ವ ಇದೆ. ಯಾಕಂದ್ರೆ ಒಂದು ಹೋರಾಟ ಅದಕ್ಕೆ ಒಂದು ಪ್ರಖರತೆ ಪರಿಣಾಮಕಾರತ್ವ ಬರಬೇಕಾದ್ರೆ ಈಗ ಸಮಾಜ ಪರಿವರ್ತನೆ ಅನ್ನೋದು ಬೇರೆಯವರಿಂದ ಶುರು ಆಗಬಾರ್ದು, ನಮ್ಮಿಂದ ಶುರು ಆಗಬೇಕು. ಇದನ್ನ ದಯವಿಟ್ಟು ಸತ್ಯ ಮತ್ತು ನಿಮ್ಮ ಒಂದು ಒಳ್ಳೆಯ ನಡತೆ, ನಿಮ್ಮ ಏನೊಂದು ಓಪನ್ ಮೈಂಡೆಡ್ನೆಸ್, ಟ್ರಾನ್ಸ್ಪರೆನ್ಸಿ ಇದೆಯಲ್ಲ, ಇದೆಲ್ಲ ನಿಮಗೆ ಫೇವರ್ ಆಗಿದೆ. ಅದಕ್ಕೆ ಈ ಹೋರಾಟವನ್ನ ನಂದೇನೊಂದು ಚಿಕ್ಕ ಸಲಹೆ, ನನ್ನ 76 ವಯಸ್ಸಿದೆ ನನಗೀಗ, ಎಲ್ಲಾ ಹೋರಾಟದಲ್ಲಿ ನಾವು ಯಾಕೆ ಯಶಸ್ವಿ ಆಗಿವೆ ಅಂದ್ರೆ ನಾವು ಯಾರನ್ನು ವೈರಿ ಅಂತ ತಿಳ್ಕೊಳ್ಳೋದಿಲ್ಲ, ಆದ್ರೆ ತಪ್ಪು ಮಾಡಿದ್ರೆ ಯಾರನ್ನು ಬಿಡೋದಿಲ್ಲ. ಆದ್ರೆ ತಪ್ಪು ಮಾಡಿದರನ್ನು ನಿರ್ಧಾರಕ್ಕೆ ಬರಬೇಕಾದ್ರೆ ಪ್ರತ್ಯಕ್ಷ ಹಿಡಿದು ಪ್ರಮಾಣಿಸಿ ಮಾಡಿಕೊಂಡು ಕರೀಲಿ ಪೊಲೀಸ್ ಸ್ಟೇಷನ್, ಏನ್ ಪ್ರಾಬ್ಲಮ್ ಇದೆ, ನಾನು ಹೋಗಿದ್ದೇನೆ 2 ಸಲ ಕರೆದಾಗ, ಅವರು ಒಂದು ಕಪ್ ಚಹಾ ಕೊಟ್ಟು ಗೌರವದಿಂದ ಕಳಿಸಿದ್ದಾರೆ, ಏನು ಮಾಡಿಲ್ಲ. ಸೊ ನನಗನ್ಸೋ ಮಟ್ಟಿಗೆ ನಮ್ಮ ಪೊಲೀಸರು ಯಾರು ಗೌರ್ಮೆಂಟ್ ಸರ್ವೆಂಟ್ಸ್ ಇದ್ದಾರೆ, ನಮ್ಮ ಎಂ ಎಲ್ ಎಗಳು, ಎಂ ಪಿಗಳು, ಮುಖ್ಯಮಂತ್ರಿ, ಮುಖ್ಯ ನ್ಯಾಯಾಧೀಶ, ಇವರೆಲ್ಲ ಪಬ್ಲಿಕ್ ಸರ್ವೆಂಟ್ಸ್, ಅವರಿಗೆ ನಾವು ಕೋಆಪರೇಷನ್ ಮಾಡೋಣ. ಆದ್ರೆ ಮಾಡಿದ್ರೆ ನಿಮ್ಮ ಕೂದಲು ಟಚ್ ಮಾಡಿದ್ರೆ ಅವಾಗ ಅವ್ರ ಕೃತಜ್ಞತೆ ಹೇಳಬೇಕು, ಬಿಡಬಾರ್ದು. ಇದು ನನ್ನ ಪ್ರತಿಕ್ರಿಯೆ ಮೇಡಮ್. ಮಾಡಬಾರ್ದ ತಪ್ಪನ್ನ ಮಾಡಿದ್ರೆ ಯಾರು ಯಾರನ್ನೂ ಕೂಡ ಬಿಡುವಂತಹ ಮಾತೇ ಇಲ್ಲ ಅಂತ ಹೇಳಿದ್ರು. ಪವರ್ ಟಿವಿ ಕೂಡ ಅಷ್ಟೇ, ಅದು ಸಿಎಂ ಮಕ್ಕಳೇ ಆಗಿರಬಹುದು, ಮತ್ತೊಬ್ಬರೇ ಆಗಿರಬಹುದು, ಇನ್ಯಾರೇ ಆಗಿರಬಹುದು, ತಪ್ಪನ್ನ ಮಾಡಿದಂತಹ ಸಂದರ್ಭದಲ್ಲಿ ನಿಷ್ಪಕ್ಷಪಾತವಾಗಿ ವರದಿ ಮಾಡುವಂತಹ ಕರ್ತವ್ಯವನ್ನ ಇವತ್ತು ಜವಾಬ್ದಾರಿಯನ್ನ ಪವರ್ ಟಿವಿ ನಿಭಾಯಿಸಿದೆ, ನಿರ್ವಹಿಸಿದೆ. ಆದ್ರೆ ಇವತ್ತು ಸರ್ಕಾರದ ಈ ನಡೆ ನಿಜಕ್ಕೂ ಖಂಡಿಸುವಂಥದ್ದು. ರಾಜ್ಯ ಸರ್ಕಾರದಿಂದ ಮಾಧ್ಯಮವನ್ನ ಹತ್ತಿಕ್ಕುವಂತಹ ಯತ್ನ ನಡೀತಾ ಇದೆ, ನೀವು ಕೂಡ ನೋಡ್ತಾ ಇದ್ದೀರಿ. ಸರ್ಕಾರದ ನಡೆಯನ್ನ ಖಂಡಿಸಿ ಎಲ್ಲೆಡೆ ಪ್ರತಿಭಟನೆ ಆಗ್ತಾ ಇದೆ. ಸಾಮಾಜಿಕ ಹೋರಾಟಗಾರರಾದಂತಹ ಎಸ್ ಆರ್ ಹಿರೇಮಠ ಅವರು ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು, ಪವರ್ ಟಿವಿಯ ಜೊತೆಗೆ ಮಾತನಾಡಿದ್ರು. ವಿಜಯೇಂದ್ರ ಅವರು ಆರೋಪಗಳಿಗೆ ಮೊದಲು ಉತ್ತರ ಕೊಡ್ಲಿ, ಸಮಾಧಾನವಾಗಿ ಕೂಡಲೇ ಪವರ್ ಟಿವಿ ಸ್ಟುಡಿಯೋಗೆ ಬಂದು ಉತ್ತರಿಸಲಿ. ಯಾಕೆ ಅಂದ್ರೆ ಬಹಳ ಸಂಯಮದಿಂದ ನಾವು ಅವರನ್ನ ಕರೆದಿದ್ದೀವಿ. ವಿಜಯೇಂದ್ರ ಅವರು ಆರೋಪಗಳಿಗೆ ಉತ್ತರಿಸಬೇಕು ಅಂತ ಈಗಷ್ಟೇ ಮಾತನಾಡಿದಂತಹ ಸಾಮಾಜಿಕ ಹೋರಾಟಗಾರರಾದಂತಹ ಹಿರಿಯ ಹೋರಾಟಗಾರರಾದಂತಹ ಎಸ್ ಆರ್ ಹಿರೇಮಠ ಆಕ್ರೋಶವನ್ನ ವ್ಯಕ್ತಪಡಿಸ್ತಾರೆ. ಯಾಕೆ ಅಂದ್ರೆ ಪವರ್ ಟಿವಿಯ ಈ ಒಂದು ವರದಿಗೆ, ಈ ಒಂದು ಕಾರ್ಯಕ್ಕೆ ನಿಜಕ್ಕೂ ನನ್ನ ಮೆಚ್ಚುಗೆ ಇದೆ. ಇವ್ರು ಹೇಳೋದೇನು, ಭ್ರಷ್ಟಾಚಾರದ ಆರೋಪ ಇದೆ. ಬನ್ನಿ ನಮ್ಮ ಸ್ಟುಡಿಯೋಗೆ, ಭಾಗಿಯಾಗಿ ಚರ್ಚೆಯಲ್ಲಿ ಟ್ರಾನ್ಸ್ಪರೆಂಟ್ ಆಗಿ ಚರ್ಚೆ ಮಾಡ್ತೀವಿ ಅಂತ ಬಹಳ ಸಂಯಮದಿಂದಾನೇ ನಾವು ಕೂಡ ಅವರಿಗೆ ಆಹ್ವಾನವನ್ನ ಕೊಟ್ಟಿದ್ವಿ. ನಿಮ್ಮ ಆರೋಪ ಇಲ್ಲ ಅಂತಂದ್ರೆ, ನಿಮ್ಮದೇನು ತಪ್ಪು ಇಲ್ಲ ಅಂತಂದ್ರೆ ನೀವು ಅದನ್ನ ಹೇಳಬಹುದು, ಅದನ್ನ ಸ್ಪಷ್ಟನೆಯನ್ನ ಕೊಡಬಹುದು, ಅದಕ್ಕೆ ಬೇಕಾದಂತಹ ದಾಖಲೆಗಳನ್ನ ನಿಮ್ಮ ಹತ್ರ ಇದ್ರೆ ಒದಗಿಸಬಹುದು. ಆದ್ರೆ ಅದು ಯಾವುದನ್ನು ಕೂಡ ಮಾಡದೆ ಈಗ ಮಾಧ್ಯಮವನ್ನ ಹತ್ತಿಕ್ಕುವಂತಹ ಕೆಲಸ ಆಗ್ತಾ ಇದೆ. ಇನ್ನು ಪವರ್ ಟಿವಿ ಕೇಸ್ ಅನ್ನ ಸಿಸಿಬಿಗೆ ವರ್ಗಾಯಿಸೋದಕ್ಕೆ ತುರ್ತು ಮನವಿಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಕೆಪಿ ಅಗ್ರಹಾರ ಠಾಣೆಯಿಂದ ಸಿಸಿಬಿಗೆ ವರ್ಗಾಯಿಸೋದಕ್ಕೆ ತುರ್ತು ಮನವಿಯನ್ನ ಮಾಡಿಕೊಂಡಿದ್ದಾರೆ. ರಾಜ್ಯ ಸರ್ಕಾರದಿಂದ ಪತ್ರಿಕಾ ಸ್ವಾತಂತ್ರ್ಯದ ದಮನ ಆಗ್ತಾ ಇದೆ. ಇಲ್ಲಿ ಬಲಿ ಪಶುವನ್ನೇ ಬಾಣವಾಗಿ ಬಳಸ್ತಾ ಇದ್ದಾರೆ ಪೊಲೀಸರು. ಮಾಧ್ಯಮವನ್ನ ಹತ್ತಿಕ್ಕುವಂತಹ ಪ್ರಯತ್ನ ಮಾಡ್ತಾ ಇದ್ದೀರಿ. ಪವರ್ ಟಿವಿ ಮೇಲಿನ ಕೋಪದಿಂದ ಎಲ್ಲಾ ಮಾಧ್ಯಮಗಳಿಗೆ ತಡೆಯಾಜ್ಞೆಯನ್ನ ಕೊಡ್ತಾ ಇದ್ದೀರಿ. ಕರ್ನಾಟಕದ ಎಲ್ಲಾ 54 ಮಾಧ್ಯಮ ಸಂಸ್ಥೆಗಳ ಮೇಲೆ ತಡೆಯಾಜ್ಞೆ ತಂದಿದ್ದಾರೆ ದೂರ್ತರು. ಹೈಕೋರ್ಟ್ನಲ್ಲಿ ಪಡೆದಂತಹ ಕೆವಿಎಟ್ ನೋಟಿಸ್ ಅನ್ನ ಎದುರಿಸೋದಕ್ಕೆ ಆಗ್ತಾ ಇಲ್ಲ ಸಿಎಂ ಕುಟುಂಬದವರಿಗೆ. ಕೆವಿಎಟ್ ನೋಟಿಸ್ ಅನ್ನ ನೇರವಾಗಿ ಎದುರಿಸಲಾಗದೆ ಹಿಂಜರಿತಾ ಇದ್ದಾರೆ ಬಿಎಸ್ವೈ ಕುಟುಂಬದವರು.